ಉಡುಪಿಯ ಸರಕಾರಿ ಜೂನಿಯರ್ ಕಾಲೇಜಿನಲ್ಲಿ ಆರಂಭವಾದ ಒಂದು ಸಣ್ಣ ಗಲಾಟೆ ರಾಜ್ಯದಲ್ಲಿ ಪ್ರತಿಧ್ವನಿಸಿತು. ಅದು ಹಿಜಾಬ್ ಗಲಾಟೆ. ಮುಸ್ಲಿಂ ಹೆಣ್ಣುಮಕ್ಕಳು ಹಿಜಾಬ್ ಧರಿಸಿಕೊಂಡು ಕಾಲೇಜಿಗೆ ಬರೋದು ಸಮವಸ್ತ್ರ ಸಂಹಿತೆಗೆ ವಿರೋಧ ಅಂತ ಹೇಳಿ ಉಡುಪಿ ಸರಕಾರಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರು ಹೇಳಿದ್ದರಿಂದ ಆ ವಿವಾದ ಸ್ಟಾರ್ಟ್ ಆಯಿತು. ಅದಕ್ಕೆ ಕುಂದಾಪುರದ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿಕೊಂಡರು. ಅಲ್ಲಿಯೂ ಶಾಲಾಡಳಿತ ಮಂಡಳಿ ಅವಕಾಶ ಕೊಡೋದಿಲ್ಲ ಅಂತ ಹೇಳುವಾಗ ಬೇರೆ ಬೇರೆ ಶಾಲೆಗಳಲ್ಲಿ ವಿರೋಧ ಪ್ರತಿಧ್ವನಿಸಿತು. ಇದು ಯಾಕೆ ಹೀಗೆ ಆಯಿತು, ಇದರ ಹಿಂದೆ ಏನು ಕರಾಮತ್ತು, ಇದರ ಹಿಂದೆ ಏನು ಕುಮ್ಮಕ್ಕು, ಈ ಹಿಜಾಬ್ ಧರಿಸಿಕೊಂಡು ಬರುತ್ತಿದ್ದ ವಿದ್ಯಾರ್ಥಿಗಳು ಅದರ ಹಿಂದಿನ ದಿವಸ ಹಿಜಾಬ್ ಧರಿಸಿದ್ದಾರಾ ಇಲ್ವೋ ಎನ್ನುವ ಪ್ರಶ್ನೆ ಬಂತು. ಹಿಜಾಬ್ ನಿಷೇಧ ಮಾಡಿ ಸರ್ಕಾರ ಏನು ಆದೇಶ ಮಾಡಿಲ್ಲ. ಸರ್ಕಾರಿ ಕಾಲೇಜುಗಳಲ್ಲಿ, ಇತರ ಅನುದಾನಿತ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಹಿಜಾಬ್ ಧರಿಸಬಾರದು ಅಂತೇಳಿ ಸರ್ಕಾರ ಏನು ಕಾನೂನು ಮಾಡದೇ ಇರುವಾಗ ಏಕಾಏಕಿ ಹಿಜಾಬ್ ಧರಿಸಬಾರದು ಅಂತೇಳಿ ಪ್ರಿನ್ಸಿಪಾಲಿಗೆ ಹೇಳಲಿಕ್ಕೆ ಕಾರಣ ಏನು ಅಂತ ವಿಚಾರಿಸಿದರೆ, ಹೆಣ್ಣುಮಕ್ಕಳು ಏಕಾಏಕಿ ಹಿಜಾಬ್ ಧರಿಸಿಕೊಂಡು ಬಂದಿರೋದು, ಹಿಜಾಬ್ ತೆಗೆಯಲ್ಲ ಅಂತ ಆಟ ಆಡಿರೋದು. ಅಲ್ಲಿವರೆಗೆ ಅದು ವಿಷಯ ಆಗಿರಲಿಲ್ಲ, ಅದು ವಿಷಯವೂ ಅಲ್ಲ. ಹಿಜಾಬ್ ಹಾಕ್ಕೊಂಡು ಬರ್ತಾಯಿದ್ರು, ಇಲ್ಲಿ ಗೇಟ್ವರೆಗೆ ಕಾಂಪೌಂಡ್ ಒಳಗೆ ಹೋಗುವಾಗ ಹಿಜಾಬ್ ತೆಗೆದು ಕ್ಲಾಸ್ ಒಳಗೆ ಹೋಗ್ತಾಯಿದ್ರು, ಕ್ಲಾಸ್ ನಡೀತಾ ಇತ್ತು, ಇಷ್ಟೇ ಇದ್ದದ್ದು. ಉಡುಪಿಯ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಈ ಹೆಣ್ಮಕ್ಕಳು ಹಿಜಾಬ್ ತೆಗೆಯೋದಿಲ್ಲ, ಅದರಲ್ಲಿ ಹಠ ಕಟ್ಟಿದ್ರಲ್ಲ, ಅದು ಸುದ್ದಿ ಆದದ್ದು. ಮೊದಲು ಸುದ್ದಿ ಆದದ್ದು ಸೌದಿ ಅರೇಬಿಯಾದ ಅಲ್ ಜಜೀರಾ ಎನ್ನುವ ಒಂದು ನ್ಯೂಸ್ ಚಾನಲ್ನಲ್ಲಿ, ಹೊರತು ಕರ್ನಾಟಕದ ಯಾವುದೇ ನ್ಯೂಸ್ ಚಾನಲಲ್ಲಲ್ಲ, ಉಡುಪಿಯ ಲೋಕಲ್ ಚಾನಲ್ಗಳಲ್ಲೆಲ್ಲ ಪ್ರಥಮ ಬಾರಿಗೆ ಸುದ್ದಿ ಆದದ್ದು ಅಲ್ ಜಜೀರಾ ನ್ಯೂಸ್ ಚಾನಲ್ನಲ್ಲಿ. ಆ ನ್ಯೂಸ್ ಚಾನಲ್ನಲ್ಲಿ ಉಡುಪಿಯ ಹಿಜಾಬ್ ವಿಷಯ ಸುದ್ದಿ ಆಯಿತು ಅಂತ ಆದಾಗ ನ್ಯಾಷನಲ್ ಲೆವೆಲ್ನ ಮೀಡಿಯಾಗಳು ಕಣ್ಣರಳಿಸಿದವು, ಇದೆಂಥದ್ದು ಅಂತೇಳಿ. ಇಲ್ಲಿ ವಿಚಾರವೂ ಇದು ವಿಷಯವೇ ಇಲ್ಲ. ಆ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ವ್ಯವಸ್ಥಿತವಾದ ತಂತ್ರ ಇತ್ತು ಅಂತೇಳಿ ಈ ರಘುಪತಿ ಭಟ್ರು ಹೇಳಿದ್ದು ಅದನ್ನೇ. ಸ್ಥಳೀಯ ಶಾಸಕರು ಮತ್ತು ಆ ಶಾಲೆಯನ್ನು ಬೆಟರ್ಮೆಂಟ್ ಕಮಿಟಿಯ ಪ್ರೆಸಿಡೆಂಟು ಅವರು ಹೇಳಿದ್ದು ಅದನ್ನೇ, ಈ ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ವ್ಯವಸ್ಥಿತವಾದ ತಂತ್ರ ಇತ್ತು. ಇದರಲ್ಲಿ ಹೆಣ್ಮಕ್ಕಳ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವ ಇರಾದೆ ಅಲ್ಲ, ಹೆಣ್ಮಕ್ಕಳು ವಿದ್ಯಾಭ್ಯಾಸ ಮಾಡಲೇಬಾರದು ಅನ್ನುವ ಇರಾದೆ ಅಂತ ಹೇಳಿದರು. ಈ ವಿವಾದ ಅದ ಕೂಡ ಅಲ್ಲಿ ಕುಂದಾಪುರದ ಕಾಲೇಜಲ್ಲೂ ಅದೇ ಸಮಸ್ಯೆ ಬಂತು. ಬಂಡಕಾರ ಸರ್ಕಾರಿ ಕಾಲೇಜಲ್ಲಿ, ಪದವಿ ಪೂರ್ವ ಕಾಲೇಜಲ್ಲಿ ಅಲ್ಲಿ ಸಮಸ್ಯೆ ಬಂತು. ಹಾಗಾದರೆ ಬೇರೆ ಕಾಲೇಜುಗಳಲ್ಲಿ ಯಾಕೆ ಸಮಸ್ಯೆ ಬರಲಿಲ್ಲ? ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟಲ್ಲಿ ಯಾಕೆ ಸಮಸ್ಯೆ ಬರಲಿಲ್ಲ? ಮಣಿಪಾಲ ಗ್ರೂಪ್ ಆಫ್ ಎಜುಕೇಷನ್ಗಳದ್ದು ಕಾಲೇಜುಗಳಲ್ಲಿ ಯಾಕೆ ಬರಲಿಲ್ಲ? ಯಾರಿಂದ ಉತ್ತರ ಇಲ್ಲ. ಈ ಸರ್ಕಾರಿ ಕಾಲೇಜುಗಳಲ್ಲಿ ಯಾಕೆ ಬಂತು? ಮೊನ್ನೆ ಕಾನ್ಸ್ಟಿಟ್ಯೂಟ್ನ ದಯಾನಂದ ಪೈ ಸರ್ಕಾರಿ ಕಾಲೇಜಲ್ಲಿ ವಿವಾದ ಸ್ಟಾರ್ಟ್ ಆಯಿತು, ಇದು ಯಾಕೆ ಬಂತು? ಮಂಗಳೂರಲ್ಲಿ ಬೆಸೆಂಟ್ ಕಾಲೇಜ್ ಇದೆ, ಅಲ್ಲಿ ಯಾಕೆ ಬರಲಿಲ್ಲ ವಿವಾದ? ಅಲ್ಲೇನು ಮುಸ್ಲಿಂ ಹೆಣ್ಮಕ್ಳು ಕಲಿತಾ ಇಲ್ವಾ? ಕಲಿತಾ ಇದ್ದಾರೆ. ಮಂಗಳೂರಲ್ಲಿ ಆಗ್ನೆಸ್ ಇಲ್ವಾ? ಮುಸ್ಲಿಂ ಹೆಣ್ಮಕ್ಳು ಕಲಿತಾ ಇದ್ದಾರೆ. ಎಸ್ ಡಿ ಎಮ್ ಲಾ ಕಾಲೇಜಲ್ಲಿ ಮುಸ್ಲಿಂ ಹೆಣ್ಮಕ್ಳು ಕಲಿತಾ ಇದ್ದಾರೆ. ಯಾರು ಎಲ್ಲಿ ಯಾವ ಕಾಲೇಜಲ್ಲೂ ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಸರ್ಕಾರಿ ಕಾಲೇಜಲ್ಲಿ ಯಾಕೆ ವಿವಾದ ಸೃಷ್ಟಿ ಮಾಡಿದರು ಅನ್ನೋ ಪ್ರಶ್ನೆ. ಯಾಕೆಂದರೆ ಸರಕಾರಿ ಕಾಲೇಜುಗಳಲ್ಲಿ ಕಲಿಯುವಂಥ ಹೆಣ್ಣುಮಕ್ಕಳನ್ನು ಒಂದು ಸಂಘಟನೆ ಅಡಿಯಲ್ಲಿ ತರಬೇಕು ಅಂತೇಳಿ ಒಂದು ತೀರ್ಮಾನ, ಒಂದು ಕೋಮಿನ ವಿದ್ಯಾರ್ಥಿಗಳನ್ನು ಒಂದು ಸಂಘಟನೆ ಅಡಿಯಲ್ಲಿ ತರಬೇಕು ಅಂತ. ಇಲ್ಲ, ಅವರಿಗೆ ಸಂಘಟನೆ ಇಲ್ಲ. ಪಿ ಎಫ್ ಐ, ಎಸ್ ಡಿ ಪಿ ಐ ಇದೆಲ್ಲ ಸಂಘಟನೆಗಳಿದೆ ಅಲ್ಲ, ಅವರಲ್ಲಿ ಇದು ಸ್ಟೂಡೆಂಟ್ ವಿಂಗ್ ಇದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತೇಳಿ, ಇಟ್ಸ್ ಅ ಸ್ಟೂಡೆಂಟ್ ವಿಂಗ್. ಅದು ಬಲಿಷ್ಠ ಇಲ್ಲ ಇಲ್ಲಿ. ಕಾಲೇಜಲ್ಲಿರುವ ಸ್ಟೂಡೆಂಟ್ ಯೂನಿಯನ್ಗಳು ಬೇರೆ ಬೇರೆ ಸ್ಟೂಡೆಂಟ್ ಯೂನಿಯನ್ಗಳಿವೆ, ಅದರಲ್ಲೆಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ. ಅದಲ್ಲದೆ ಇಲ್ಲಿ ಸ್ಟೂಡೆಂಟ್ ಯೂನಿಯನ್ಗಳು ಅಷ್ಟೊಂದು ಪ್ರಭಾವಶಾಲಿ ಅಲ್ಲ, ಅಷ್ಟೊಂದು ಪ್ರಭಾವಶಾಲಿ ಅಲ್ಲ. ಆ ಇದರಲ್ಲಿ ಪ್ರಭಾವಶಾಲಿಯಾಗಿ ಒಂದು ಸಂಘಟನೆಯನ್ನು ನುಗ್ಗಿಸಬೇಕು, ಆಗ ಯಾವುದಾದ್ರೂ ಒಂದು ವಿವಾದವನ್ನು ಸೃಷ್ಟಿ ಮಾಡಬೇಕು, ಆ ಸೃಷ್ಟಿ ಮಾಡಿ ಆ ವಿವಾದದಲ್ಲಿ ಗೆಲುವನ್ನು ಸಾಧಿಸಬೇಕು, ಗೆಲುವನ್ನು ಸಾಧಿಸಿದರೆ ನಮ್ಮ ಸಂಘಟನೆಗೆ ಬಲ ಬರ್ಬೋದು ಅನ್ನುವ ದೂರಾಲೋಚನೆ ಈ ಹಿಜಾಬ್ ವಿವಾದಕ್ಕೆ ಮೂಲ ಕಾರಣ. ಕಾಲೇಜಿನಲ್ಲಿ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಆದ ಕೂಡಲೇ ಆ ವಿದ್ಯಾರ್ಥಿನಿಯರು, ಆರು ಮಂದಿ ವಿದ್ಯಾರ್ಥಿನಿಯರು ರಾಜ್ಯ ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಸಲ್ಲಿಸ್ತಾರೆ. ದೇವದತ್ತ ಕಾಮತ್ ಅಂತೇಳಿ ಉತ್ತರ ಕನ್ನಡದ ಒಬ್ಬರು ವಕೀಲರು ಆ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಇಸ್ ಅ ಸೀನಿಯರ್ ಪ್ಯಾನಲ್ ಅಡ್ವೊಕೇಟ್ ಇನ್ ಹೈಕೋರ್ಟ್. ಅದೂ ಅಲ್ಲದೆ ಮತ್ತೆ ನಾಲ್ಕೈದು ವಕೀಲರುಗಳು ಅಲ್ಲಿ ಒಬ್ಬೊಬ್ಬರ ಪರವಾಗಿ ವಕಾಲತ್ತು ಆಗ್ತಾರೆ. ಅದೇ ರೀತಿ ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಕೆಲವರು ವಕಾಲತ್ತು ಆಗ್ತಾರೆ. ಈ ಯಾವ ವಕೀಲರಿಗೂ ಫೀಸ್ ಇಲ್ಲ ಅಂತ ಇಟ್ಕೊಳ್ಳಿ, ಯಾವ ವಕೀಲರಿಗೂ ಫೀಸು ಕೊಡಲಿಕ್ಕಿಲ್ಲ ಅಂತ ಹೇಳಿದರು.
ಯಾಕೆ ಆ ವಕೀಲರುಗಳು ವಕಾಲತ್ತು ವಹಿಸ್ಕೊಳ್ತಾರೆ ಅಲ್ಲಿ? ಯಾಕಂದರೆ ಅವರನ್ನು ಬೇರೆ ಯಾವುದೋ ಒಂದು ಗ್ರೂಪು ಎಂಗೇಜ್ ಮಾಡಿದೆ. ಇದೇ ವಿದ್ಯಾರ್ಥಿನ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಅದು ಯಾರು? ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಅವರು. ಅವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಫೈನಲ್ ಅಡ್ವೊಕೇಟ್. ನನ್ನ ಮಾಹಿತಿಯ ಪ್ರಕಾರ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಬೇಕು ಅಂತಾದರೆ ಒಂದು ಗಂಟೆಗೆ 5 ಲಕ್ಷ ರೂಪಾಯಿ ಫೀಸ್ ತೊಗೊಳ್ತಾರೆ. ಅದಕ್ಕಿಂತ ಜಾಸ್ತಿ ತೊಗೊಳ್ಳೋರು ಇದ್ದಾರೆ, ಇಲ್ಲಂತೇನಿಲ್ಲ. ಬೆಂಗಳೂರು ಹೈಕೋರ್ಟಲ್ಲಿ ವಾದ ಮಾಡುವಂತಹ ಸೀನಿಯರ್ ಫೈನಲ್ ಅಡ್ವೊಕೇಟ್ಗಳು 50,000 ರಿಂದ 5 ಲಕ್ಷದವರೆಗೆ ಫೀಸ್ ತೊಗೊಳ್ತಾರೆ ಗಂಟೆಗೆ. ಯಾರಿಗೂ ಗೊತ್ತಿಲ್ಲ ಅದು ಹೈಕೋರ್ಟಿನ ವ್ಯವಸ್ಥೆ ಹೇಗಿದೆ ಅಂತೇಳಿ. ನಾವು ಕೆಲವು ವಕೀಲರಿಗೆ ಸೀನಿಯರ್ ಫೈನಲ್ ಅಂದರೆ ಯಾರು ಅಂತ ಕೇಳ್ತೇವೆ ನಾವು. ಏನಿಲ್ಲ, ಡ್ರೈವರನ್ನು ಇಟ್ಟುಕೊಂಡು ಗಾಡಿ ಹಿಂಬದಿಯಲ್ಲಿ ಕೂತು ಹೋಗುವವನು ವಕೀಲ ಸೀನಿಯರ್ ಪ್ಯಾನಲ್ ಅಂತ ಲೆಕ್ಕ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಾಗೆಲ್ಲ. ಹಾಂ, ಸೀನಿಯರ್ ಪ್ಯಾನಲ್ ವಕೀಲರುಗಳು ಅಂತ ಹೇಳಿದರೆ ಡ್ರೈವರನ್ನು ಇಟ್ಟು ಮೇಂಟೈನ್ ಮಾಡುವವರು ಅಂತ, ಇಲ್ಲಾಂದರೆ ಬಾಕಿ ವಕೀಲರಾದ್ರೆ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಈ ಸೀನಿಯರ್ ಪ್ಯಾನಲ್ಗಳಂತ ಹೇಗೆ ಅಂತ ಹೇಳಿದರೆ, ಸೀನಿಯರ್ ಪ್ಯಾನಲ್ಗಳನ್ನು ಸುಪ್ರೀಂ ಕೋರ್ಟ್ನ ಸೀನಿಯರ್ ಪ್ಯಾನಲ್ಗಳನ್ನು ಸುಪ್ರೀಂ ಕೋರ್ಟೇ ನಿರ್ಧರಿಸುವುದು ಯಾರು ಸೀನಿಯರ್ ಪ್ಯಾನಲ್ ಆಗಬೇಕು ಅಂತೇಳಿ. ಹೈಕೋರ್ಟ್ನ ಸೀನಿಯರ್ ಪ್ಯಾನಲ್ಗಳನ್ನ ಹೈಕೋರ್ಟೇ ನಿರ್ಧರಿಸುವುದು, ಹೈಕೋರ್ಟ್ನ ಚೀಫ್ ಜಸ್ಟಿಸ್ ನಿರ್ಧರಿಸುವುದು. ವರ್ಷಕ್ಕೊಮ್ಮೆ ಇಷ್ಟು ಮಂದಿಗೆ ಇನ್ನು ಸೀನಿಯರ್ ಪ್ಯಾನಲ್ ಅಂತೇಳಿ ಕನ್ಸಿಡರ್ ಮಾಡ್ತದೆ. ಆ ಸೀನಿಯರ್ ಪ್ಯಾನಲ್ ಅಡ್ವೊಕೇಟ್ಗಳು ಹೈಕೋರ್ಟಲ್ಲಿ ವಕಾಲತ್ತಾಕ್ಲಿಕ್ಕಿಲ್ಲ, ಒಬ್ಬರ ಪರವಾಗಿ ವಕಾಲತ್ತಾಕಿ ಅವರು ಕೋರ್ಟ್ನ ಒಳಗೆ ಹೋಗುವಾಗಿಲ್ಲ. ಇಲ್ಲಿ ಸೀನಿಯರ್ ಪ್ಯಾನಲ್ ಅಡ್ವೊಕೇಟ್ ಹೋಗಿ ಸುಪ್ರೀಂ ಕೋರ್ಟಿಗೆ ವಾದ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಸೀನಿಯರ್ ಪ್ಯಾನಲ್ ಆಗುವುದಿಲ್ಲ. ಸೀನಿಯರ್ ಪ್ಯಾನಲ್ಗಳಿಗೆ ಏನು ಅಂತ, ಅವರಿಗೆ ವಿಶೇಷತೆ ಏನು ಸೀನಿಯರ್ ಪ್ಯಾನಲ್ ಅಂದರೆ? ಮೊದಲಾದ್ರೆ ಇತ್ತಂತೆ 4 ಕೈಯ ಕೋರ್ಟಿನ ವಕೀಲರು ಅಂತೇಳಿ, ಈಗಂಥದ್ದೇನಿಲ್ಲ. ಮೊದಲು ಇತ್ತಂತೆ ಕೋರ್ಟಿಗೆ 4 ಕೈ, ಸೀನಿಯರ್ಗೆ 4 ಕೈ, ಆಗ 4 ಕೈನ ವಕೀಲರು ಅಂತ ಇತ್ತಂತೆ. ಈಗ ಈ ಸೀನಿಯರ್ ಪ್ಯಾನಲ್ ಅಡ್ವೊಕೇಟ್ಗಳು ವಕಾಲತ್ತಾಕುವಾಗಿಲ್ಲ, ಹೈಕೋರ್ಟ್ರೆ ಡೈರೆಕ್ಟ್ ವಕಾಲತ್ತಾಕ್ಲಿಕ್ಕಿಲ್ಲ. ಬೇರೆ ವಕೀಲರು ವಕಾಲತ್ತಾಕಬೇಕು, ವಕಾಲತ್ತಾಕಿ ಹೈಕೋರ್ಟಿಗೆ ಒಂದು ಮೆಮೊ ಸಲ್ಲಿಸಬೇಕು, ಇಂತಿಂಥ ಕೇಸಿಗೆ ಇಂತಿಂಥ ಸೀನಿಯರ್ ಪ್ಯಾನಲ್ ಅಡ್ವೊಕೇಟು ರೆಪ್ರೆಸೆಂಟ್ ಮಾಡ್ತಾರೆ ಅಂತೇಳಿ. ಯಾರು ವಕಾಲತ್ ಹಾಕಿದ್ದಾರೆ ವಕೀಲರು, ಅವರು ಅಪಾಯಿಂಟ್ಮೆಂಟ್ ಮಾಡೋದು ಸೀನಿಯರ್ ಪ್ಯಾನಲನ್ನು ಆರ್ಗ್ಯುಮೆಂಟಿಗೆ. ಆಗ ಆ ಕೇಸಿಗೆ ಜಸ್ಟಿಸ್ ಪ್ರಿಯಾರಿಟಿ ಕೊಡ್ತಾರೆ, ಸೀನಿಯರ್ ಪ್ಯಾನಲ್ ಬರ್ತಾರೆ ಅಂತಂದರೆ. ಇಲ್ಲದಿದ್ರೆ ಒಂದು ಬೆಂಚಲ್ಲಿ ನಿಮಗೆ ಒಂದು 90 ಕೇಸ್ ಲಿಸ್ಟ್ ಆಗಿರ್ತದೆ ಅಂತ ಇಟ್ಕೊಳ್ಳಿ. 10:30 ಗಂಟೆಗೆ ಹೈಕೋರ್ಟು ಕಮೆನ್ಸ್ ಆಗುತ್ತೆ ಬೆಳಿಗ್ಗೆ. ಆ 90 ಕೇಸನ್ನು 12 ಗಂಟೆ ಒಳಗೆ ಬಿಸಾಡಿ ಬಿಡ್ತಾರೆ. ಕಾರಣ ಏನಂತಾರೆ, ನೋಡೋದು ಡೆಡ್ ಕೊಡೋದು, ನೋಡೋದು ಕರೆಯೋದು, ವಕೀಲಿದ್ರ ಕೇಳೋದು ಏನು ಅಂತ, ಏನು ಹೇಳಿಕೊಟ್ಟ ಅಂತಲ್ಲಿ ಅಷ್ಟೇ. ಹಾಂ, ನೆಕ್ಸ್ಟ್ ಡೇಟ್ ಡೇಟ್ ಸಹ ಕೊಡಲ್ಲ ಹೈಕೋರ್ಟಲ್ಲಿ, ತೆಗೆದು 4 ವೀಕ್ಸ್, 2 ವೀಕ್ಸ್, 6 ವೀಕ್ಸ್ ಅಂತ ಕೊಡೋದೆ, ಆ ರೀತಿ ಬಿಸಾಡ್ತಾರೆ. ಅದೇ ಕೇಸಿಗೆ ಸೀನಿಯರ್ ಪ್ಯಾನಲ್ ಬರ್ತಾರಂತಾದರೆ ಆ ವಕಾಲತ್ತು ಹಾಕಿದ ಜೂನಿಯರ್ ಇರ್ತಾರಲ್ಲ, ಆ ಕೇಸ್ ಬರುವಾಗ ಎದ್ದು ನಿಲ್ತಾರೆ, ಎದ್ದು ಮೆಮೊ ಆಗ್ತಾರೆ, ಸರ್ ಅದು ಸೀನಿಯರ್ ಪ್ಯಾನಲ್ ಬರ್ತಾರೆ ವಿಚಾರಣೆಗೆ ಇಡಬೇಕು ಅಂತೇಳಿ. ಸೀನಿಯರ್ ಪ್ಯಾನಲ್ ಬರ್ತಾರೆ ಅಂತ ಅದನ್ನು ವಿಚಾರಣೆ ಇಡದೆ, ಅವರು ಬಂದರೆ ಸೀನಿಯರ್ ಪ್ಯಾನಲ್ ಆ ಕೋರ್ಟ್ ಹಾಲ್ಗೆ ಬಂದ ಕೂಡಲೇ ಫಸ್ಟ್ ತೆಗೆಯುವ ಕೇಸೇ ಅದು, ಅದೇ ಕೇಸ್. ಅದರ ನಂತರ ಎಷ್ಟು ಕೇಸುಗಳಿದೆ ಅವರ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಸಮಯ ಸಿಕ್ಕಿದರೆ ಬಾಕಿದೆ ಕೇಸುಗಳು, ಇಲ್ಲದ ಅದೆಲ್ಲ ಪೋಸ್ಟ್ಪೋನ್ ಆಗ್ತದೆ. ಹಾಗೆ ಸೀನಿಯರ್ ಪ್ಯಾನಲ್ ಅಡ್ವೊಕೇಟಿಗೆ ಹೈಕೋರ್ಟಲ್ಲಿ ಇರುವ ಮರ್ಯಾದೆ ಅದು, ಅವರು ಬಂದಾಗ ಅವರ ವಾದವನ್ನು ಜಸ್ಟಿಸ್ ಆಲಿಸಲೇಬೇಕು, ಅವರು ಎಷ್ಟು ಹೊತ್ತು ಮಾತಾಡ್ತಾರೆ ಅಷ್ಟು ಹೊತ್ತು ಕೇಳಲೇಬೇಕು, ಅವರು ಎಲ್ಲವನ್ನು ಆಲೋಚನೆ ಮಾಡಿಕೊಂಡೇ ಬರೋದು, ಎಷ್ಟೇ ಎಷ್ಟು ಹೊತ್ತು ಮಾತಾಡಲಿಕ್ಕಿದೆ, ಎಷ್ಟು ಅಂಶವನ್ನು ಹೇಳಲಿಕ್ಕಿದೆ ಅಷ್ಟೂ ಅಂಶಗಳನ್ನು ಹೇಳಿ ಅವರು ಬರೋದು, ಅಷ್ಟನ್ನು ಹೇಳಿಯೇ ಹೋಗೋದು. ಇದು ಸೀನಿಯರ್ ಪ್ಯಾನಲ್ನ ಇದು. ಅಂಥ ಸೀನಿಯರ್ ಪ್ಯಾನಲ್ ಅಡ್ವೊಕೇಟನ್ನು ಎಂಗೇಜ್ ಮಾಡಿದ್ದು ಇಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿನಿಯರು, ನೆನಪಿಟ್ಟುಕೊಳ್ಳಿ. ಇವರಿಗೆ ಲೋಕಲ್ ಕೋರ್ಟ್ನ ವಕೀಲರನ್ನು ಹೆಂಗೆ ಹೋಗಿ ಮಾತಾಡಿ ಅಭ್ಯಾಸ ಇರಲಿಕ್ಕಿಲ್ಲ. ಅಂಥದ್ರಲ್ಲಿ ಹೈಕೋರ್ಟಲ್ಲಿ ಸೀನಿಯರ್ ಪ್ಯಾನಲ್ ಅಡ್ವೊಕೇಟನ್ನು ನಾವು ಹೋಗಿ ಹುಡುಕಬೇಕು, ಗೊತ್ತಿದ್ದವರು ಯಾರು ಆಗಬಹುದು ಸೀನಿಯರ್ ಪ್ಯಾನಲ್ ಅಂತೇಳಿ. ನಾವು ಒಬ್ಬ ವಕೀಲರ ಹತ್ರ ಕೇಳಬೇಕು ಸೀನಿಯರ್ ಪ್ಯಾನಲ್ಗೆ ಎಂಗೇಜ್ ಮಾಡಬೇಕು, ಏನು ಮಾಡಬೇಕು, ಯಾರನ್ನು ಮಾಡ್ಬೋದು ಅಂತ ಹೇಳಿ ಎಲ್ಲ ಸೀನಿಯರ್ ಪ್ಯಾನಲ್ ಲಿಸ್ಟ್ ತೆಗಿಬೇಕು, ಅದರಲ್ಲಿ ಯಾರು ಬುದ್ಧಿವಂತರಂತ ಹುಡ್ಕೋಬೇಕು. ಅಂಥದ್ದಿರುವಾಗ ಈ ಹಿಜಾಬ್ ಗಲಾಟೆಯಲ್ಲಿ ಈ ಸೀನಿಯರ್ ಪ್ಯಾನಲನ್ನು ಎಂಗೇಜ್ ಮಾಡಿದರು. ಅದಕ್ಕೆ ಆ ಕೇಸು ಜಸ್ಟಿಸ್ ಕೃಷ್ಣದೀಶರ ಬೆಂಚಲ್ಲಿದ್ದಾಗ ಕೃಷ್ಣದೀಶರು ಹೇಳಿದ್ದು, ಇದು ವಿಸ್ತೃತವಾಗಿ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕಾದ ಅಗತ್ಯ ಇದೆ, ಸಾಂವಿಧಾನಿಕ ಅಂಶಗಳಿವೆ, ಆದ್ದರಿಂದ ಈ ಕೇಸನ್ನು ನಾನು ಚೀಫ್ ಜಸ್ಟಿಸ್ ಬೆಂಚಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ಪೆಷಲ್ ಬೆಂಚ್ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೇನೆ ಅಂತೇಳಿ. ಹಾಗೆ ಅದು ಚೀಫ್ ಜಸ್ಟಿಸ್ ಬೆಂಚಿಗೆ ಹೋಗಿರೋದು, ಚೀಫ್ ಜಸ್ಟಿಸ್ ಸ್ಪೆಷಲ್ ಬೆಂಚ್ ಮಾಡಿರೋದು, ಹಾಗೆ ಅದು ಟ್ರಿಪಲ್ ಬೆಂಚ್ ಆಗಿರೋದು. ಈಗ ಮೊನ್ನೆ ಅಷ್ಟು ದಿವಸ ಅವರು ವಿಚಾರಣೆ ಮಾಡಿದ್ರಲ್ಲ ಮಧ್ಯಾಹ್ನ ನಂತರ, ಪ್ರತಿ ದಿವಸ ಅದೇ ವಿಚಾರಣೆ ಮಾಡಿದ್ರಲ್ಲ ಆ ಬೆಂಚು,
ಹಗಲಲ್ಲಿ ಬೇರೆ ಕೇಸನ್ನು ಅವರು ಅವರವ್ರ ಬೆಂಚಲ್ಲಿ ನೋಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯವರೆಗೆ ಅವರವ್ರ ಬೆಂಚಲ್ಲಿ ಏನೆಲ್ಲ ಕೇಸುಗಳಿತ್ತು ಅದನ್ನೆಲ್ಲ ನೋಡಿದ್ದಾರೆ. ಮಧ್ಯಾಹ್ನ 2.5 ಗಂಟೆಯ ನಂತರ ಆ ಕೇಸನ್ನು ಸಂಜೆ 5 ಗಂಟೆಯವರೆಗೆ ಆಲಿಸಿದ್ದು, ಒಮ್ಮೆ 5:30 ವರೆಗೂ ಆಲಿಸಿದ, 6 ಗಂಟೆಯವರೆಗೆ ಆಲಿಸಿದ್ದು ಇದೆ. ಅಷ್ಟು ಮಂದಿ ವಕೀಲರುಗಳ ಅಬ್ಜೆಕ್ಷನ್ಗಳು, ಆರ್ಗ್ಯುಮೆಂಟು ಎಲ್ಲವನ್ನು ಕೇಳಿದ್ದಾರೆ. ಕೇಳಿಲ್ಲ ಅಂತೇನಿಲ್ಲ. ಯಾಕಂತ ಹೇಳಿದರೆ, ನಿಮ್ಮ ಸಾಂವಿಧಾನಿಕವಾಗಿ ನಿಮಗೆ ಏನೆಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದು ಇಲ್ಲಿ ಅಪ್ಲೈ ಆಗುತ್ತಾ ಇಲ್ವಾ ಅಂತೇಳಿ. ಯಾವುದು? ಕೇವಲ ಹಿಜಾಬ್ ವಿಚಾರದಲ್ಲಿ ಅಲ್ಲ, ನಿಮ್ಮ ಸಮವಸ್ತ್ರ ವಿಚಾರದಲ್ಲೂ ಬರುತ್ತೆ. ನಿಮಗೆ ಹಿಜಾಬೇ ವಸ್ತ್ರ ಸಹಿತ ಅಂತಂದರೆ ಬಾಕಿ ಮಕ್ಕಳು ಸಮವಸ್ತ್ರ ಧರಿಸ್ಬೇಕಂತೇನಿದೆ? ಅವರು ಹಿಜಾಬ್ ಧರಿಸಿದೆ ಅಂತೇಳಿದ್ರೆ ನಾವು ಶಾಲ ಹಾಕ್ಕೊಂಡು ಬರ್ತೀವಿ ಅಂತ ಇವರು ಹೇಳಿದರು. ಅಲ್ಲಿಗೆ ಕಾಂಪ್ಲಿಕೇಶನ್ ಶುರುವಾಯಿತು, ಜಾಸ್ತಿ ಆಯಿತು. ಅದು ಎರಡನ್ನೂ ಕಾಲೇಜಿನ ಒಳಗೆ ಅಲೋವ್ ಮಾಡಿದರೆ ಶೈಕ್ಷಣಿಕ ಗುಣಮಟ್ಟ ಏನಾಗ್ತದೆ? ಹೋಗುತ್ತೆ. ಆದ್ದರಿಂದಾಗಿ ಅದು ಕೋರ್ಟಿಗೆ, ಈಗ ಕೋರ್ಟಿಗೆ ಹೋಗದಿರ್ತಿದ್ರೆ ಏನಾಗ್ತಿತ್ತು ಆ ಪ್ರಶ್ನೆಯನ್ನು ಈಗ ನಾವು ಕೇಳಲೇಬೇಕಲ್ಲ. ಉಡುಪಿಯ ಹೆಣ್ಮಕ್ಕಳು, ಕುಂದಾಪುರದ ಹೆಣ್ಮಕ್ಕಳು ಹೈಕೋರ್ಟಿಗೆ ಹೋದಾಗ ಈಗ ಸರ್ಕಾರ ಹೇಳಿತ್ತು, ಕೋರ್ಟು ಏನು ತೀರ್ಮಾನ ಮಾಡಿದೆ ನಾವು ಅದಕ್ಕೆ ಬದ್ಧ ಅಂತ ಹೇಳಿ ಜಜ್ಮೆಂಟ್ ಬಂದ ಮೇಲೆ ಅದನ್ನು ಒಪ್ಪಿಕೊಳ್ಳಲೇಬೇಕಲ್ಲ. ಸಂವಿಧಾನವನ್ನು ರಚನೆ ಮಾಡಿದಾಗ ಶಾಲೆಯಲ್ಲಿ ಸಮಸ್ಯೆ ಇತ್ತ, ಅದಕ್ಕೊಂದು ಕ್ಲಾಸ್ ಸೇರಿಸಲಿಕ್ಕೆ. ಆ ಸಂದರ್ಭದಲ್ಲಿ ಬಟ್ಟೆ ಸಮಸ್ಯೆ ಆಗಲಿಲ್ಲ, ಬಟ್ಟೆ ಇಲ್ಲದ ಸಮಸ್ಯೆ ಇತ್ತು. ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಬಟ್ಟೆ ಇರಲಿಲ್ಲ, ಹೊಟ್ಟೆ ಬಟ್ಟೆ ಸಮಸ್ಯೆ ಇತ್ತು. ಅದು ಇದು ಈಗ ಹುಟ್ಟಿಕೊಂಡಿರೋದು ಬಟ್ಟೆಯ ಸಮಸ್ಯೆ. ಅದರಲ್ಲಿ ಮೂಲಭೂತ ಹಕ್ಕನ್ನು ಇದು ಮಾಡಿದ್ರು. ನಿಮ್ಮ ಮೂಲಭೂತ ಹಕ್ಕು ಯಾವುದು? ನಿಮಗೆ ಅನ್ನ, ನೀರು, ಗಾಳಿ ಇದೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ. ನಿಮಗೆ ಊಟ ಮಾಡಲಿಕ್ಕೆ ಅನ್ನ ಇಲ್ಲ ಅಂತಂದರೆ ಸರ್ಕಾರ ಕೊಡಬೇಕು ಅಂತ ಕೇಳೋದು ನಿಮ್ಮ ಮೂಲಭೂತ ಹಕ್ಕಿನಲ್ಲಿ ಒಂದು. ನಿಮ್ಮ ರೇಷನಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅದು ಸಹ ನಿಮ್ಮ ಮೂಲಭೂತ ಹಕ್ಕಿ. ಸರ್ಕಾರ ರೇಷನ್ನ ಮೂಲಕ ಅಕ್ಕಿ ಕೊಡೋದು ಮೂಲಭೂತ ಹಕ್ಕಿ ಅಲ್ಲಂತೇನಲ್ಲ. ಸಂವಿಧಾನ ಆರ್ಟಿಕಲ್ 25 ಏನು ಹೇಳ್ತದೆ ಅಂತ ಹೇಳಿದರೆ, ಸಮಾಜದ ನಾಗರಿಕನ ಎಲ್ಲ ಹಕ್ಕುಗಳನ್ನು ಮನ್ನಿಸಬೇಕಂತ ಹೇಳ್ತದೆ. ಅದರಿಂದ ಬಟ್ಟೆ ಧರಿಸುವ ಸಹ ಅವನ ಹಕ್ಕುಗಳಲ್ಲಿ ಒಂದು ಅಂತ ಇವರು ಹೇಳೋದು. ಕೋರ್ಟಿಗೆ ಹೋಗದೇ ಇರ್ತಿದ್ರೆ ಆಯಾ ಶಾಲೆಗಳ ಸರ್ಕಾರ ಒಂದು ತೀರ್ಮಾನ ಮಾಡ್ತಾ ಇತ್ತು. ಕೋರ್ಟಿಗೆ ಹೋಗದಿದ್ದರೆ ಸರ್ಕಾರ ಒಂದು ತೀರ್ಮಾನ ಮಾಡ್ತಾ ಇತ್ತು. ಸರ್ಕಾರ ಏನು ತೀರ್ಮಾನ ಮಾಡ್ತಾ ಇತ್ತು? ಆಯಾ ಶಾಲೆಗಳಲ್ಲಿ ಏನು ಪದ್ಧತಿ ಇದೆಯೋ ಆಯಾ ಪದ್ಧತಿಯನ್ನು ಅನುಸರಿಸಿರ್ತಾ ಸರ್ಕಾರ ಒಂದು ಆದೇಶ ಮಾಡ್ತಿತ್ತು. ಈಗ ಆಲ್ರೆಡಿ ಆದೇಶ ಮಾಡಿದೆ. ಮುನ್ನೆ ಮುಸ್ಲಿಂ ಕಮ್ಯುನಿಟಿಯನ್ನು ಹಿಡಿತಕ್ಕೆ ತಗೊಳ್ಬೇಕು ಅಂತೇಳಿ ಕೆಲವೊಂದು ರಾಜಕೀಯ ಪಕ್ಷಗಳು ಇದೆ. ಯಾಕಂದರೆ ಹಿಂದೆಲ್ಲ ಮುಸ್ಲಿಮರು ಒಂದು ರಾಜಕೀಯ ಪಕ್ಷದೊಟ್ಟಿಗೆ ಗುರುತಿಸ್ಕೊಂಡಿದ್ರು, ಅದರಿಂದಾಗಿ ಮುಸ್ಲಿಮರಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಅವರಿಗೆ ಗೊತ್ತಿದೆ. ನಾವು ಬೇರೆ ಪಕ್ಷ, SDP ಅವರು ಇರ್ಬೋದು, ಅದರದೇ ಅಂಗಸಂಸ್ಥೆಯಾದ PFI ಇರ್ಬೋದು, ಅದರದೇ ಅಂಗಸಂಸ್ಥೆಯಾದ CFI ಇರ್ಬೋದು, ಇವರೆಲ್ಲ ಹೋರಾಟ ಮಾಡೋದು ಯಾಕೆ? ರಾಜಕೀಯ ಅಸ್ತಿತ್ವಕ್ಕಾಗಿ. 18% ಇರುವಂಥ ಒಂದು ಕಮ್ಯುನಿಟಿಗೆ ರಾಜಕೀಯ ಅಸ್ತಿತ್ವ ಇಲ್ಲ ಅಂತ ಹೇಳೋದು ಅವರು. ಅದೇ ರಾಜಕೀಯ ಅಸ್ತಿತ್ವ ಬೇಕು. ರಾಜಕೀಯ ಅಸ್ತಿತ್ವ ಬೇಕು ಅಂತಂದರೆ ನಾವು ಒಗ್ಗಟ್ಟಾಗಬೇಕು ಅಂತೇಳಿ. 18% ಇದ್ದವರೆ ಒಗ್ಗಟ್ಟಾದರೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೂ ಬುದ್ಧಿ ಕಲಿಸುವ ಗೊತ್ತ, ಎಲ್ಲರೂ ನಮ್ಮನ್ನು ಓಲೈಸಬೇಕಾಗ್ತದೆ ಅಂತೇಳಿ. ಇಷ್ಟೇ ಹಿಜಾಬಿನ ವಿಚಾರದಲ್ಲಿ ಆ ವಿಷಯವನ್ನು ಕ್ರಿಯೇಟ್ ಮಾಡಿರೋದು ಕೇವಲ ರಾಜಕೀಯ ಉದ್ದೇಶಕ್ಕೆ ಹೊರತು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಮೊಟಕುಗೊಳಿಸಬೇಕಂತಲೂ ಅಲ್ಲ, ಹೆಣ್ಣು ಮಕ್ಕಳನ್ನು ಈ ರಾಜಕೀಯಕ್ಕೆ ದಾಳವನ್ನಾಗಿಸಬೇಕಂತಲೂ ಅಲ್ಲ. ಒಂದು ದೊಡ್ಡ ಪಕ್ಷಕ್ಕೆ ಇಟ್ಬಿಡುತ್ತೆ. ಆ ಕಮ್ಯುನಿಟಿಯನ್ನು ಓಟ್ ಬೇಕಂತೇಳಿ ಇಷ್ಟರವರೆಗೆ ಯಾವ ಪಕ್ಷಗಳು ಆಲೋಚನೆ ಮಾಡಿದೆ ಅವರಿಗೊಂದು ಏಟು ಬಿದ್ದೇ ಬೀಳ್ತದೆ. ಅದರಲ್ಲಿ ಈಗ ಮತ್ತೊಂದು ತಮಾಷೆ ಏನಂದರೆ, ಆ ವಿವಾದದಿಂದಾಗಿ ಈಗ ಇನ್ನೊಂದು ಪಕ್ಷ, ಬಲಪಂಥೀಯ ಪಕ್ಷ ಇದೆ, ಅವರಿಗೆ ಲಾಭ ಆದದ್ದು ಪೊಲಿಟಿಕಲಿ. ಯಾರಾದರೂ ಆಲೋಚನೆ ಮಾಡಲಿಲ್ಲ ಈ ವಿವಾದ ಯಾರಿಗೆ ಲಾಭ ಆಯಿತು ಅಂತೇಳಿ. ಈ ವಿವಾದ BJP ಲಾಭ ಆಗಿರೋದು. 16-20 ಆ ವಯಸ್ಸಿನ ಮಕ್ಕಳ ತಲೆಯಲ್ಲಿ ಈಗ ನೀವು ಅದನ್ನು ತುಂಬಿ ಆಯಿತು, ಸುಲಭ ಆಯಿತು. ಜನಜಾಗೃತಿ ಮಾಧ್ಯಮಕ್ಕೆ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.